ಐರೋಡಿ ನನ್ನಿ ಹೇಗಿದ್ಯಾ? ಒಂದ್ ಕಡೆ ಪ್ರೀತಿಸಿದ ಹುಡುಗ ನನ್ಗೋಸ್ಕರ ಏನೇನೋ ಸರ್ಕಸ್ ಮಾಡ್ತಿದ್ದಾನೆ, ಇನ್ನೊಂದ್ ಕಡೆ ಅಮ್ಮ ಕುತ್ಕೆ ಮೇಲೆ ಕಾಲಿಟ್ ನಿಂತಿದ್ದಾಳೆ, ಮಧ್ಯದಲ್ಲಿ ನಾನ್ ಒದ್ದಾಡ್ತಿದ್ದೀನಿ. ಗ್ಯಾಪ್ ಅಲ್ಲಿ ನಿಮ್ಮಂತವ್ರು ಬಂದು ಹೇಗಿದ್ಯಾ ಅಂತ ಕೇಳ್ತಾರೆ, ಏನು ಅಂತ ಹೇಳಿ ಬಾವ. ಅದು ನಿಜ ಅಲ್ವಾ? ಸರಿ, ನಮ್ಮ ಅತ್ತೆ ಹೇಗಿದ್ದಾರೆ? ಇನ್ನೂ ಅದೇ ಮೂಡಲ್ಲಿದ್ದಾರ ಅಥವಾ ಸ್ವಲ್ಪನಾದ್ರೂ ಮೆತ್ಕಾಗಿದ್ದಾರ? ಒಂದೇ ಒಂದ್ ಇಂಚ್ ಕೂಡ ಅಲ್ಲಾಡಿಲ್ಲ ಬಾವ, ಅದೇ ಹಠ ಅದೇ ಕೋಪ. ನಿನ್ನೆಯಿಂದ ಸರಿಯಾಗಿ ಮಾತಾಡೋದು ಬಿಟ್ಬಿಟ್ಟಿದ್ದಾಳೆ. ರೌಡಿನಾಗ್ನಿ, ನೀನು ಈ ತರ ಎಲ್ಲ ಮುಗ್ದೋಯ್ತು ಅನ್ನೋ ತರ ಆಡಬಾರ್ದು. ಬಜರಂಗಿ ಭಕ್ತೆ ನೀನು, ನಿನ್ ಜೊತೆ ಬಜರಂಗಿ ಇದ್ದಾನೆ. ನೀನ್ ಮನ್ಸ್ ಮಾಡಿದ್ರೆ ಎಲ್ಲ ಸರಿ ಮಾಡಬಹುದು. ಸುಮ್ನಿರಿ ಬಾವ, ನನ್ಗೇನು ಹೊಳಿತಾ ಇಲ್ಲ. ನನ್ ಒಳಗಿದ್ದ ದ್ರೋಷ ಆವೇಶ ಧಿಮಾಕು ಕೋಪ ಎಲ್ಲ ಟೈಮ್ ಸರಿಯಾಗಿ ಆನೆ ಆಗ್ತಿಲ್ಲ. ಈ ಲವ್ ಅನ್ನೋದಿದ್ಯಲ್ಲ, ಇಂತವ್ರನ್ನ ಸರೆಂಡ್ ಮಾಡ್ಬಿಡುತ್ತೆ ಅಂತದ್ರಲ್ಲಿ ನಾನ್ ಯಾವ ಲೆಕ್ಕ ಬಾವ? ಇಲ್ಲ ರೌಡಿ ನಾಗ್ನಿ, ನೀನ್ ರೌಡಿ, ನೀನ್ ರೌಡಿ ಸಮ್ ಬಿಟ್ರು ರೌಡಿ ಸಮು ನಿನ್ನ ಬಿಡಲ್ಲ. ಇಷ್ಟು ದಿನದ್ದು ಒಂದ್ ಲೆಕ್ಕ ಅಂದ್ರೆ ಇನ್ಮೇಲಿಂದು ಬೇರೆ ಲೆಕ್ಕ. ಈ ಸಲ ನೀನು ನಿನ್ ಹುಡುಗನ್ಗೋಸ್ಕರ ಫೈಟ್ ಮಾಡ್ಬೇಕು. ನಿನ್ ಹುಡುಗನ ನೀನೇ ಉಳಿಸ್ಕೋಬೇಕು. ಬಿಡ್ತೀವನಿ ಬಾವ, ಅವನನ್ನ ಉಳಿಸ್ಕೊಳ್ಳೋದಕ್ಕೆ ಅವನೆಲ್ಲ ಹೋಗ್ತಾನೆ. ಎಲ್ಲಿಗೂ ಹೋಗಲ್ಲ, ಆದ್ರೆ ಇಲ್ಲೂ ಇರಲ್ಲ. ಅಗ್ರಜನಂತ ಅಗ್ರಜನೇ ತಂಡ ಹೊಡೆಯೋದು ಅಂದ್ರೆ ಏನ್ ತಮಾಷೆ ಆಗ್ರೋಡಿ ರಾಜ್ನಿ. ಅತ್ತೆ ಒಪ್ತಿಲ್ಲ ಅನ್ನೋದನ್ನೇ ತುಂಬಾ ಮನ್ಸಿಗೆ ಹಚ್ಕೊಂಡಿದ್ದಾನೆ. ನೀನೇ ಸ್ವಲ್ಪ ಮೋಟಿವೇಟ್ ಆಗೋ ತರ ಏನಾದ್ರೂ ಮಾಡ್ಬೇಕು, ಇಲ್ಲ ಅಂದ್ರೆ ಅವನು ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಕಳ್ಕೊತಾನೆ. ಅವನು ನಿನ್ ತರ ಅವನ್ ಚಾಮ್ ಕಳ್ಕೊಂಡಿದ್ದಾನೆ ರೋಡಿ ನಾಗ್ನಿ. ವೇದಾಂತ ಶಿಷ್ಯ ಕೋಪಿಷ್ಟ ಸಿಡುಕು ಮುಟ್ಟಿಸಿದ್ದಪ್ಪ ಪೆದ್ದಪ್ಪ, ನನ್ ನಿನ್ಗಿಷ್ಟನಾ? ಸ್ಮಾಲ್ ಬಾಸ್, ನನ್ನ ಪ್ರಕಾರ ನಮ್ ಬಾಸ್ ಮಾಡ್ತಾ ಇರೋದು ದೊಡ್ಡ ಹೈ ಡ್ರಾಮಾ. ಅವರು ಅವ್ರ ಅತ್ತೆನ ಹೊಲ್ಸ್ಕೊಳಕ್ಕೆ ಸೈಲೆಂಟ್ ಅವತಾರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ. ಎಲ್ಲಾ ಸಲ ತಲೆ ಎತ್ತಿ ಓಡಾಡಕ್ ಆಗಲ್ಲ ಅಂತ ಈ ಸಲ ಎಲ್ಲಿ ಬೇಕು ಅಲ್ಲಿ ತಲೆ ತಗ್ಸಿ ಓಡಾಡ್ತಾ ಇದಾರೆ. ಇದು ರನ್ನ ಮೂವಿ ಡೈಲಾಗ್ ಇಂಪ್ರೊವೈಸೇಷನ್ ಅಂತ ನಮಗೂ ಗೊತ್ತಾಗುತ್ತೆ. ತಾವ್ ಸ್ವಲ್ಪ ಟೆನ್ಷನ್ ಆಗ್ಬಿಡಿ ವಿಕ್ಕಿ ಬಾಸ್, ಈಗ ನೋಡಿ ನಮ್ಮ ಬಾಸ್ ಹೇಗೆ ಬದಲಾಗ್ತಾರೆ ಅಂತ. ರಾಣಿ ಜೇನು ಎಂಟ್ರಿ ಆದ್ಮೇಲೆ ಜೇನು ಗೂಡಲ್ಲಿ ಕರೆಂಟ್ ಪಾಸ್ ಆದಂಗೆ ಕೆಲ್ಸ ಆಗುತ್ತೆ. ಇತ್ತೀಚೆಗೆ ಕಾಂತನ ವಿಕೃತ ಅವಳು ಜಾಸ್ತಿ ಆಗುತ್ತೆ. ಕಸದ ಮುಂದೆ ನಿಂತ್ಕೊಂಡು ಏನ್ರಮ್ಮ ಮಾಡ್ತಾ ಇದ್ದೀರಾ? ಅಪ್ಪ, ಇಲ್ಲಿ ನಡೆದಿರೋ ಅನ್ಯಾಯನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಹಾಕಿದ್ದೀನಿ. ದೊಡ್ಡ ದೊಡ್ಡವ್ರಿಗೂ ಟ್ಯಾಗ್ ಮಾಡಿದ್ದೀನಿ, ಯಾರಾದ್ರೂ ಬಂದು ಸಹಾಯ ಮಾಡ್ಬೋದು ಅಂತ. ನಿಮ್ ಪ್ರಯತ್ನ ನೋಡಿ ಖುಷಿ ಆಗ್ತಾ ಇದೆ ಅಮ್ಮ. ನಾನು ನೇರವಾಗಿ ಆಫೀಸ್ಗೆ ಹೋಗಿ ಬಂದೆ, ಆದ್ರೆ ಅಲ್ಲಿ ನಮ್ ವಾರ್ಡ್ಗೆ ಸಂಬಂಧಪಟ್ಟವ್ರು ಯಾರು ಇಲ್ಲ. ನಾಳೆ ಅವ್ರು ಬಂದ್ರೆ ಹೋಗಿ ಮತ್ತೆ ಕಂಪ್ಲೇಂಟ್ ಕೊಡ್ಬೇಕು. ಅಂದ್ರೆ ಈ ಹಸು ಇನ್ನು ಎಷ್ಟು ದಿನ ಇಲ್ಲೇ ಬಿದ್ದಿರುತ್ತೆ ಅಂತ? ಯಾರೋ ಬಂದು ಇದನ್ನೆಲ್ಲ ಸರಿ ಮಾಡ್ತಾರೆ ಅಂತ ನಂಬ್ಕೊಂಡು ಕೂತ್ರೆ ಎಷ್ಟು ದಿನ ಬೇಕಾದ್ರೂ ಆಗ್ಬಹುದು. ಪರಿ ನನಗೆ ಯಾಕೋ ಪಕ್ಕದ ಬೀದಿಯಲ್ಲಿ ಮೆಸ್ ನಡೆಸ್ತಾಳಲ್ಲ ಶಾಂತಮ್ಮ, ಅವಳದೇ ಕೆಲಸ ಅಂತ ಅನ್ಸುತ್ತೆ. ನೇರವಾಗಿ ಅವಳ ಹತ್ರನೇ ಹೋಗಿ ದಬ್ಬಾಯಿಸಿ ಬರ್ತೀನಿ. ಒಂದ್ ನಿಮಿಷ, ನಿಮ್ ಕೋಪ ನನಗೆ ಅರ್ಥ ಆಗ್ತಿದೆ, ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ. ಮತ್ತೇನ್ ಪರಿ, ಇದನ್ನೆಲ್ಲ ನೋಡ್ಕೊಂಡು ಸುಮ್ನೆ ಇರೋದಕ್ಕಾಗತ್ತಾ? ಇವತ್ತು ಹೀಗ್ ಮಾಡಿದವ್ರು ನಾಳೆ ಇನ್ನೇನೋ ಮಾಡ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡಿರ್ಬೇಕಾ? ಬೇಡ ರೀ, ನಾವ್ ಜಗಳ ಮಾಡ್ಕೊಂಡ್ರೆ ಪ್ರತಿದಿನ ಎಲ್ಲಿ ಏನು ಅನ್ನೋ ಭಯದಲ್ಲೇ ಬದುಕಬೇಕಾಗತ್ತೆ. ಹೆಣ್ಮಕ್ಳು ಮನೆ ಕ್ಯಾಂಟೀನು ಅಂತ ಓಡಾಡ್ತಿರ್ತಾರೆ, ಆಮೇಲೆ ದಾರಿಲಿ ಇವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ಈ ಸಮಸ್ಯೆನ ಸರ್ಕಾರದ ಕಡೆಯಿಂದನೇ ಸರಿ ಮಾಡಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ. ಹೌದಪ್ಪ, ಅಷ್ಟಕ್ಕೂ ಇದನ್ನೆಲ್ಲ ಶಾಂತಮ್ಮನೆ ಮಾಡಿದಾಳೆ ಅಂತ ನಮಗೆ ಗೊತ್ತಿಲ್ವಲ್ಲ. ನಿನ್ ಪ್ರಕಾರ ಇದು ಬೇರೆ ಯಾರ್ದೋ ಕೆಲಸ ಅಂತಾನ? ಇಲ್ಲಪ್ಪ, ನಂಗೂ ಈ ಶಾಂತಮ್ಮ ರಂಗಣ್ಣನ್ಗೆ ಹೇಳಿ ಮಾಡಿಸಿರೋ ಕೆಲಸನೇ ಅನ್ಸ್ತಿದೆ. ಆದ್ರೆ ನಮ್ಮ ಹತ್ರ ಯಾವ ಪ್ರೂಫು ಇಲ್ವಲ್ಲಪ್ಪ, ಅಲ್ಲಿ ಹೋಗಿ ಏನಂತ ಗಲಾಟೆ ಮಾಡಕ್ಕಾಗುತ್ತೆ ಹೇಳಿ? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಸುಮ್ನೆ ಗಲಾಟೆ ಮಾಡಬೇಡಿ ಅಂತ ಅವ್ರು ಹೇಳಿದ್ರೆ ನಮಗೂ ಮಾತಾಡೋದಕ್ಕೆ ಏನು ಇರಲ್ಲ ಅಲ್ವಾ ಅಪ್ಪ? ಇದು ಹೀಗೆ ಮುಂದುವರೆದ್ರೆ ನಮ್ಮ ಅಂಗಡಿ ಕಡೆ ಯಾರು ಮುಖ ಕೂಡ ಹಾಕಲ್ಲ. ಇನ್ನೊಂದ್ ಎರಡು ದಿನ ಹೋದ್ರೆ ಈ ಮೆಸ್ನ ಮುಚ್ಚುವಂತ ಪರಿಸ್ಥಿತಿ ಬಂದ್ಬಿಡತ್ತೆ ಅಷ್ಟೇ. ta 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 ta
ಯಾವತ್ತು ಇದನ್ನೇ ನೋಡ್ತಾ ಕೂತಿರ್ತಿಯಲ್ಲ, ಬೇರೆ ಕೆಲಸ ಇಲ್ವಾ ನಿನ್ಗೆ? ಅಮ್ಮ, ಅದು ನನಗೆ ವೇದಾಂತ್ ಪ್ರೀತಿಯಿಂದ ಕೊಡ್ಸಿದ್ದು, ವಾಪಸ್ ಕೊಟ್ಬಿಡು. ವೇದಾಂತ ಬೇಡ ಅಂದ್ಮೇಲೆ ಅವನ್ ಕೊಟ್ಟಿರೋ ವಸ್ತುನೇ ಬೇಡ, ಇದ್ರ ಅವಶ್ಯಕತೆ ನಿನ್ಗಿಲ್ಲ. ಇದ್ ಯಾರಕ್ ಸೇರ್ಬೇಕೋ ಅವ್ರಿಗೆ ವಾಪಸ್ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಯಾಕಮ್ಮ ಹೀಗಾಡ್ತಿದ್ಯಾ? ಇದನ್ನೇನ್ ವಾಪಸ್ ಕೊಡೋದಕ್ಕೆ ಸ್ಟೇಷನರಿ ಐಟಮ್ ಕೆಟ್ಟೋಯ್ತಾ? ಆಯ್ತು, ಈಗ ಇದನ್ನ ವಾಪಸ್ ಕೊಡ್ಬೇಕಲ್ವಾ? ಹಾಗಿದ್ರೆ ನನ್ನ ಅವನ ಹತ್ರನೇ ಕಳಿಸ್ಬಿಡು. ನಾನ್ ವೇದಾಂತ್ ಪ್ರೀತಿನ ಒಪ್ಕೊಂಡ್ಮೇಲೆ ನಾನು ಅವನ್ಗೆ ಸೇರ್ದೋಳು. ಜಾಸ್ತಿ ಮಾತಾಡ್ಬಿಡಮ್ಮ, ಹಲ್ಲು ತಿರ್ಸ್ಬಿಡ್ತೀನಿ. ಅದೊಂದ್ ಕಡ್ಬೆ ಇತ್ತಷ್ಟೇ. ನೋಡಮ್ಮ, ನೀನೇನೇ ಮಾಡಿದ್ರು ಅದು ಒಳ್ಳೇದಾಗಿರುತ್ತೆ ಅಂತಾನೆ ನಿನ್ ನಿರ್ಧಾರಗಳನ್ನ ನಾವು ಒಪ್ಪಿರ್ತೀವಿ. ಆದ್ರೆ ಈಗ ನಾನೇನು ಹೇಳ್ತಿದ್ದೀನಿ ಅಂದ್ರೆ ಅದು ನಿನ್ ಒಳ್ಳೇದಕ್ಕೆ ಅನ್ನೋದನ್ನ ತಿಳ್ಕೊ. ನಾಳೆ ನಿನ್ನ ನೋಡೋಕೆ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಏನ್ ಹೇಳ್ತಿದ್ಯಮ್ಮ, ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಿದ್ದೀರಾ? ನೋಡಮ್ಮ, ನಿನ್ಗೇನ್ ಒಳ್ಳೇದು ಅಂತ ಯೋಚನೆ ಮಾಡೋಷ್ಟು ಬುದ್ಧಿವಂತಿಕೆನು ಇದೆ, ಹಕ್ಕು ಇದೆ. ಹೇಳ್ದಷ್ಟು ಕೇಳು, ನಾಳೆ ಅವ್ರು ಬರ್ತಿದ್ದಾರೆ, ಚೆನ್ನಾಗಿ ರೆಡಿಯಾಗಿ ಕೂತ್ಕೋ. ಅವ್ರು ಬಂದಾಗ ಚೇಷ್ಟೆ ಮಾಡ್ಬೇಡ. ಅದಕ್ಕಿಂತ ಅದೇನೋ ಹಲ್ಲು ಉದುರಿಸ್ತೀನಿ ಅಂದಲ್ಲ, ಅದನ್ನ ಈಗಲೇ ಮಾಡ್ಬಿಡು. ಹೇಗಿದ್ರು ಅದಿತಿ ಯಾವಾಗ್ಲೂ ಹಳೆ ಮುದ್ಕಿ ಹಳೆ ಮುದ್ಕಿ ಅಂತ ರೇಗಿಸ್ತಾ ಇರ್ತಾಳೆ. ಅದಿವತ್ತು ನಿಜ ಆಗೋಗ್ ಬಂದಿರೋ ಕಂಡು ಹಳೆ ಮುದ್ಕಿ ಹಳೆ ಮುದ್ಕಿ ಅನ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೆಗರ್ಕೊಂಡು ಓಡೋಗಿ. ಅವ್ರು ಬಂದಾಗ ನನ್ ಮರ್ಯಾದೆ ಉಳಿಸು. ಈ ಸರ್ತಿ ಏನಾದ್ರೂ ಗಂಡಿನ ಮನೆಯವ್ರು ಒಪ್ಪಿದ್ರೆ ಬೇಗ ಎಂಗೇಜ್ಮೆಂಟ್ ಮಾಡಿ ಮದ್ವೆನೂ ಮುಗಿಸ್ಬಿಡ್ತೀವಿ. ಯಾಕಮ್ಮ ಹಠ ಮಾಡ್ತಿದ್ಯಾ? ವೇದಾಂತ್ನ ಇಷ್ಟಪಟ್ಟು ಬೇರೆ ಯಾರನ್ನೋ ಹೇಗ್ ಮದ್ವೆ ಆಗ್ಲಿ ನಾನು? ಪ್ಲೀಸ್ ಅಮ್ಮ, ನನ್ ಮಾತ್ ಕೇಳು. ಈ ಹಠ ಬಿಟ್ಟು ಆ ರಿಂಗ್ ನ ವಾಪಸ್ ಕೊಟ್ಬಿಡು. ಹಾಗೆ ನನ್ನ ಮತ್ತೆ ವೇದಾಂತ್ ಮದ್ವೆಗೆ ಒಪ್ಪಿಗೆ ಕೊಡಮ್ಮ ಪ್ಲೀಸ್. ನೋಡು, ನಮ್ಮಂತವ್ರಿಗೆ ಎಲ್ಲಾ ಸಲಾನು ಬೇಕು ಅಂದಿದ್ದನ್ನ ಪಡ್ಕೊಳ್ಳೋ ಅವಕಾಶ ಇರೋದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ಆರ್ತಿಗೂ ಅದನ್ನೇ ಹೇಳಿದ್ದೆ. ಆದ್ರೆ ಆಗ ನೀವೆಲ್ಲರೂ ಸೇರಿ ಅವಳಿಗೇನ್ ಬೇಕೋ ಅದನ್ನ ಕೊಟ್ರಿ. ಆದ್ರೆ ನಿನ್ ವಿಷಯ ಹಾಗಲ್ಲ, ಈಗ ನಿನ್ ವಿಷಯದಲ್ಲಿ ಆಗಿರೋದೇ ಸಾಕು. ಇಷ್ಟೆಲ್ಲ ಆದ್ಮೇಲೂ ನೀನ್ ಅವ್ರ ಮನೆಗೆ ಸೊಸೆಯಾಗೋದ್ರೆ ನೀನ್ ಕೂಡ ಖುಷಿಯಾಗಿರಕ್ಕಾಗಲ್ಲ. ಅದೆಲ್ಲ ನಿನ್ ಭ್ರಮೆ, ಆತರ ಎಲ್ಲ ಏನೂ ಆಗಲ್ಲ. ನಿನಗ್ ನನ್ ಮೇಲೆ ಎಳ್ಳಷ್ಟು ಪ್ರೀತಿ ಗೌರವ ಅನ್ನೋದಿದ್ರೆ ನಾಳೆ ಅವ್ರು ಬರೋ ಹೊತ್ತಿಗೆ ನೀನ್ ರೆಡಿ ಆಗಿರ್ಬೇಕು. ಅಮ್ಮ ಬೇರೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ದಾಳೆ, ಅಪ್ಪನ ಹತ್ರ ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ, ಅವ್ನು ಹೆಲ್ಪ್ಲೆಸ್ ಅಂತ ಅನ್ಬಿಡ್ತಾರೆ. ಇದನ್ನ ಮೊದಲು ವೇದಾಂತಗೆ ಹೇಳ್ಬೇಕು, ಅವನು ಇದಕ್ಕೆಲ್ಲ ಸರಿಯಾದ ವ್ಯಕ್ತಿ. ವೇದಾಂತ್, ನಾಳೆ ನನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಪರಿಸ್ಥಿತಿ ತುಂಬಾ ಘೋರ ಗಂಭೀರ ಆಗ್ತಿದೆ, ಏನಾದ್ರೂ ಮಾಡು ಪ್ಲೀಸ್. ನಿಜವಾಗ್ಲೂ ನೀನೇ ಮಾತಾಡ್ತಿರೋದಾ? ನನ್ನ ಬಜಾರೇನ? ಈಗ ಯಾಕೆ ಈ ಡೌಟ್? ನೇರವಾಗಿ ವಿಷಯಕ್ಕೆ ಬಂದೆ. ಅದು ಅಲ್ಲದೆ ನಿನ್ ವಾಯ್ಸ್ ಅಲ್ಲಿ ಗಾಬರಿ ಇದೆ. ನನ್ನ ಬಜಾರಿ ಟೆನ್ಷನ್ ಮಾಡ್ಕೊಳ್ಳೋಳಲ್ಲ, ಕೊಡೋಳಲ್ವಾ, ಅದಕ್ಕೆ ಕೇಳಿದೆ. ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ನೀನ್ ಮೊದಲಿನ ತರ ಮಾತಾಡ್ತಿದ್ಯಲ್ಲ, ನನ್ನ ಟೆನ್ಷನ್ ನಿನಗೆಲ್ಲ ಅರ್ಥ ಆಗ್ಬೇಕು. ನನ್ನ ಹುಡುಗಿನ ಬೇರೆ ಯಾರು ನೋಡಕ್ ಬರ್ತಿದ್ದಾರೆ ಅಂತ ನೀನ್ ನನಗೆ ಹೇಳಿದಾಗ ನಾನು ಟೆನ್ಷನ್ ಮಾಡ್ಕೊಳ್ದೆ ಪಾರ್ಟಿ ಮಾಡ್ತೀನಿ ಅನ್ನೋ ಲೆವೆಲ್ ನೀನ್ ಮಾತಾಡ್ತಿದ್ಯಾ. ಮತ್ ಯಾಕೆ ಅಷ್ಟು ಕೂಲ್ ಆಗಿದ್ಯಾ? ಮತ್ತೇನ್ ಮಾಡ್ಬೇಕಿತ್ತು? ಫುಲ್ ಟೆನ್ಷನ್ ಮಾಡ್ಕೊಳ್ಬೇಕಿತ್ತ? ಸೊಲ್ಯೂಷನ್ ಸಿಗೋದಿಲ್ಲ, ಕೂಲ್ ಆಗಿರು. ನೋಡು ವೇದಾಂತ್, ನಾನು ಹೇಳದ್ ಹೇಳಿದ್ದೀನಿ, ಆಮೇಲೆ ಹೇಳಿಲ್ಲ ಅಂತ ಹೇಳ್ಬೇಡ. ಇಲ್ಲಿನ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ನಿನಗ ಅದು ಅರ್ಥ ಆಗ್ತಿಲ್ಲ. ಎಲ್ಲವೂ ನನ್ಗೆ ಅರ್ಥ ಆಗುತ್ತೆ, ನಾನು ನೋಡ್ಕೋತೀನಿ, ನೀನ್ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿ. ಕಾಲ್ ಮಾಡಿದ್ ನಾನ್ ಕಣಯ್ಯ, ನೀನಾಯ್ಕಯ್ಯ ಮಾತಿಗೆ ಮುಂಚೆ ಕಟ್ ಮಾಡ್ತೀಯ? ಯಾಕೋ ಸೀರಿಯಸ್ ಆಗ್ತಿಲ್ಲ, ಅಥವಾ ನಮಗೂ ಗೊತ್ತಿಲ್ಲ, ಬೇರೆ ಏನಾದ್ರು ಪ್ಲಾನ್ ಮಾಡಿರ್ಬೋದಾ? ನನ್ನ ತಂದೆ ಕಣ್ಣ ಮುಚ್ಚಲೇನ, ಏನ್ ಅನ್ಕೊಂಡಿದ್ದ ನನ್ನ ಅಂತ? ಅಲ್ಲ, ಗ್ಯಾಪ್ ಅಲ್ಲಿ ನಮ್ಮ ಹವ ಏನಾದ್ರು ಕಮ್ಮಿ ಆಯ್ತಾ ಹಿಂಗೆ? ಸಾಧ್ಯನೇ ಇಲ್ಲ. ನಾವ್ ಯಾರು? ರೌಡಿ ಬೇಬಿ. ನನಗೆ ಗೊತ್ತು ಸುಳ್ಳೆ ಪುಳ್ಳೆ, ನೀನ್ ಇನ್ ಬಜಾರಿನ ಬಿಟ್ಕೊಡಲ್ಲ ಅಂತ. ನಾನು ಹುಡುಗಿ ಕಡವನೆ, ನನ್ನ ಹೆಸರು ವೇದಾಂತ್ ಅಂತ. ನನ್ನ ತಮ್ಮನಿಗೆ ಅವ್ರ ಮೊದಲನೇ ಮಗಳನ್ನ ಮದುವೆ ಮಾಡ್ಕೊಂಡಿದ್ದೀವಿ. ಸದ್ಯ ಇಷ್ಟೇ ಹೇಳ್ದ, ಬೇರೆ ಏನು ಹೇಳದೆ ಇವರೆಲ್ಲ ಹೋಗೋವರೆಗೂ
ಸುಮ್ಮನೆ ಇದ್ರೆ ಸಾಕಪ್ಪ ದೇವ್ರೆ. ನಿಮ್ ಬಗ್ಗೆ ಯಾರಿಗ ಗೊತ್ತಿಲ್ಲ, ನಾನು ಒಂದ್ ಟೈಮಲ್ಲಿ ನಿಮ್ ಆಫೀಸ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೆ, ಆದ್ರೆ ಅನ್ಫಾರ್ಚುನೇಟ್ಲಿ ಸೆಲೆಕ್ಟ್ ಆಗ್ಲಿಲ್ಲ. ನಿನ್ನತ್ತ ಸ್ವಲ್ಪ ಮಾತಾಡ್ಬೇಕು. ನಮ್ಮ ಹುಡುಗಿ ಬರ್ತಾಳೆ, ಅವಳಿಗೆ ಎಲ್ಲರೊಂದಿಗೆ ಮಾತಾಡೋಕೆ ಸ್ವಲ್ಪ ಮುಜುಗರ. ನಮ್ಮ ಹತ್ರ ಹೇಳ್ಕೊಳಕ್ಕೂ ಸಂಕೋಚ ಪಟ್ಕೋತಾಳೆ. ಇನ್ನೇನು ಬಂದ್ಬಿಡ್ತಾರೆ. ನಾನಿನ್ನ ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ಕಣಯ್ಯ, ಹುಚ್ಚಿ ಹುಚ್ಚಿ ತರ ಈಗ್ಲೂ ಪ್ರೀತಿಸ್ತಾ ಇದ್ದೀನಿ. ಅಮ್ಮ ಇಷ್ಟೆಲ್ಲ ರಗಳೆ ಮಾಡ್ತಿದ್ರು, ಎಲ್ಲೋ ಒಂದ್ ಮೂಲೆಯಲ್ಲಿ ಏನೋ ಒಂದ್ ರೀತಿಲಿ ಒಳ್ಳೇದಾಗುತ್ತೆ ಅಂತ ಹೋಪ್ಸ್ ಇಟ್ಕೊಂಡಿದ್ದೀನಿ. ಸರಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ ಅಂತೀಯ? ಮತ್ತಿನ್ನೇನು, ನನ್ ಕಣ್ಮುಂದೆ ಅವ್ನು ಯಾವನೋ ನನ್ನ ನೋಡಕ್ ಬಂದವನ್ಗೆ ಓವರ್ ಗುಪ್ಚಾರ ಮಾಡ್ತಿದ್ಯಲ್ಲ, ನಿನಗ್ ನಾನ್ ಬೇಡ್ವಾ? ನೋಡು, ಈಗ್ಲೇ ಹೇಳ್ತಿದ್ದೀರಿ, ನಿನ್ ತಲೆಯಲ್ಲಿ ಇಂಥ ಕಲ್ಬೆರಕೆ ಅಡಿ ಎಲ್ಲ ಇದ್ರ ಮೊದ್ಲೇ ಹೇಳ್ಬಿಡು. ಆಮೇಲೆ ನಾನ್ ರೊಚ್ಚಿಗೆದ್ದು ನನ್ ಸಾವಿಗ್ ನೀನೇ ಕಾಣ ಅಂತ ನನ್ ಡೆತ್ ನೋಡ್ಬಾರ್ದು. ನನ್ ಏನ್ ಹಾಕೊಳೋ ತರ ನೀನ್ ತಂದ್ಕೊಳ್ಬೇಡ. ಒರಿಜಿನಲ್ ಕ್ಯಾರೆಕ್ಟರ್ ಇರೋ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ನಿನ್ಗೆಲ್ಲೂ ಸಿಗಲ್ಲ. ಮೈಂಡ್ ಅಲ್ಲಿ ಡಬಲ್ ಗೇಮ್ ಮಾಡಿದ್ರೆ ಚೆನ್ನಾಗಿರಲ್ಲ ಸುಳ್ಳೆ ಪುಳ್ಳೆ. ಅದಕ್ಕ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಏಯ್, ಏನು ಇಷ್ಟ ಸಲಿಸ ಹೇಳ್ತೀಯ? ಕೋಪ ಅಲ್ಲಯ್ಯ, ಹೊಟ್ಟೆ ಉರಿ. ನನ್ ಹುಡ್ಗ ನನ್ ಹುಡ್ಗ ಅಂತ ನಾನ್ ಬಿಲ್ಡಪ್ ಕೊಡೋದು, ಆದ್ರೆ ನೀನು ಇನ್ಯಾವ್ದೋ ಹುಡ್ಗನ ನನ್ ಹುಡ್ಗನ್ ಮಾಡಕ್ ಹೊರಟಿದ್ಯಾ? ಏಯ್, ನೀನೇನಾದ್ರೂ ನನ್ನ ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ಹಾ, ನಾನ್ ಯಾಕೆ ಹಾಗೆ ಅನ್ಕೊಳ್ಳಿ ಬಜಾರಿ? ಮತ್ತ್ಯಾಕೆ ಓವರ್ ಆಕ್ಟಿಂಗು? ನನಗೆ ಯಾವ ದಾರಿನು ಕಾಣಿಸ್ತಿಲ್ಲ ಮೂಲ್ಯ. ನಿನ್ನ ಇನ್ನೊಂದು ಹುಡುಗನಿಗೆ ಗಂಟು ಹಾಕೋಕ್ ಟ್ರೈ ಮಾಡ್ತಿರೋದು ನಿಮ್ಮಮ್ಮ. ನಾನು ಎಷ್ಟೇ ಟ್ರೈ ಮಾಡಿದ್ರು ನಾನು ಅವ್ರು ಒಪ್ಕೊಳ್ತಿಲ್ಲ. ಈ ಸಿಚುವೇಶನ್ ನನಗೆ ಏನ್ ಮಾಡೋದಕ್ಕೆ ಸಾಧ್ಯ ಹೇಳು? ತಗೊಳಪ್ಪ, ಇವಾಗ ಕನ್ಫರ್ಮ್ ಆಗೋಯ್ತು, ಪಕ್ಕ ಕನ್ಫರ್ಮ್ ಆಗೋಯ್ತು ಕಣಯ್ಯ. ನಿನ್ ತಲೆಯಲ್ಲಿ ಯಾವ್ದೋ ಕಲ್ಬೆರಕೆ ಅಡಿಯ ಓಡ್ತಾ ಇದೆ. ಇನ್ಮೇಲೆ ಯಾವನಾದ್ರೂ ಲವ್ ಅಲ್ಲಿ ಹುಡುಗಿರೇ ಕೈ ಕೊಡೋದು ಅಂತ ಹೇಳಿ ಹುಡ್ಕೊಂಡೋಗಿ ಅಟ್ಟಾಡಿಸ್ಕೊಂಡು ಹೊಡಿತೀನಿ. ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ನೀನೇ ನನ್ ಫ್ಯೂಚರ್ ಗಂಡ ಅಂತ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಇದ್ರೆ ನೀನು ನಾನು ಏನ್ ಮಾಡ್ಲಿ ಅಂತೀಯಲ್ಲ? ಯಾವನು ನಮ್ಮ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದಂಗೆ ಅವನು ನಮ್ಮ ಮನೆಗೆ ಬರಕ್ಕೂ ಬಿಡದೆ ಮಧ್ಯದಲ್ಲೇ ನಾಲ್ಕು ತಕ್ಕಿ ಓಡ್ಸೋದ್ ಬಿಟ್ಟು ಈ ತರ ಕೈ ಕಟ್ಕೊಂಡು ನಿಂತಿದ್ಯಲ್ಲ. ಲವ್ ಆಗಿದೆ ಅಂತ ಗೊತ್ತಾಗದೆ ಇದ್ದಾಗ್ಲೆ ನನ್ನ ನೋಡಕ್ ಬಂದವನ್ಗೆ ರಾಂಗ್ ರೂಟ್ ಹೇಳ್ದವನ್ಗೆ ಈಗೇನಾಗಿದೆ? ಇಲ್ಲ ಬಜಾರಿ, ಅದೇ ಬೇರೆ ಇದೇ ಬೇರೆ. ನಾನು ಇದನ್ನಾಗ ಹೇಗ್ ತಡೆಯೋದಕ್ಕಾಗುತ್ತೆ ಹೇಳು? ಆಮೇಲೆ ನಾನು ಅದನ್ನ ತಡದೆ ಅಂತಾನೆ ಇಟ್ಕೋ, ಆಗ ನಿಮ್ಮ ಅಪ್ಪ ಅಮ್ಮನಿಗೆ ನನ್ನ ಮೇಲೆ ಬೇಜಾರಾಗೋದಿಲ್ವಾ? ಮತ್ತೆ ಅವ್ರು ನಿನ್ನ ನನ್ನ ಕೊಡೋದಕ್ಕೆ ಮನ್ಸ್ ಮಾಡ್ತಾರ? ನನ್ನ ಕೈಗೆ ಏನೋ ಸಿಕ್ತಿಲ್ಲ, ಸಿಕ್ಕಿದ್ರೆ ನನ್ನ ಚಟ್ಟಿ ಮಾಡಕ್ ಬಿಡ್ತಿದ್ದೆ. ಅವ್ನು ಯಾವನ ಜೊತೆನೂ ನನ್ನ ಮದ್ವೆ ಫಿಕ್ಸ್ ಆಗಿ ಅವನ ಜೊತೆ ಹಸೆ ಮನೆ ಮೇಲೆ ಕೂತು ಪೂರ್ವಾಯ್ತರು ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಕೂಗಿ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಅವ್ನ ನನ್ನ ಕೂತ್ಕೆ ತಾಳಿ ಕಟ್ಟೋವರೆಗೂ ನಮ್ಮ ಅಮ್ಮನ ಮನಸ್ಸು ಬದಲಾಗುತ್ತೆ ಅಂತ ನೀನ್ ಚೌಟ್ರಿ ಮುಂದಿನ ಸಾಲಲ್ಲಿ ನಿಂತು ಕಾಯ್ತಾ ಇರ್ತೀಯ? ಕೊನೆ ಕ್ಷಣದವರೆಗೂ ನಾನು ಕಾಯ್ತೀನಿ ಬಜಾರಿ. ಅಯ್ಯೋ, ನಿನ್ನ ಅಮ್ಮ ಆಗ್ಲೂ ಮನ್ಸು ಬದಲಾಯಿಸ್ದೆ ಕಣ್ ತುಂಬಿಕೊಂಡು ಅಕ್ಷತೆ ಕಾಳು ಹಾಕಿ ಅವ್ನು ನನ್ನ ಕೂತ್ಕೆ ತಾಳಿ ಕಟ್ಟಿ ನಾವು ಸಪ್ಪೆ ಬರಿ ತುಳಿಯುವಾಗ ಎಲ್ಲರೂ ಚಪ್ಪಾಳೆ ತಡ್ತಿರ್ತಾರೆ, ಅವ್ರ ಜೊತೆ ಸೇರ್ಕೊಂಡು ನೀನು ಚಪ್ಪಾಳೆ ತಡಿತೀಯ? ನೀನು ನೋಡಿದ್ರೆ ನನಗೆ ಹಾಗೆ ಕಾಣಿಸುತ್ತೆ ಸುಳ್ಳೆ ಪುಳ್ಳೆ. ಹೇಗೋ ಬರೋದ್ ಬಂದಿದ್ದೀನಿ ಅಂತ ಆ ಸ್ವೀಟ್ನ ಮೂರ್ ಸಲ ಹಾಕ್ಸ್ಕೊಂಡು ಹೊಟ್ಟೆ ತುಂಬಾ ಚೆನ್ನಾಗಿ ತಿನ್ಕೊಂಡು ಹೋಗ್ತೀಯ ಅಲ್ವಾ? ಥ್ಯಾಂಕ್ಸ್. ಕರೆಕ್ಟ್ ಆಗಿ ಪ್ರೂಫ್ ತಗೊಂಡು ಬಂದೆ, ಇಲ್ಲ ಸಮಸ್ಯೆ ಆಗ್ತಿತ್ತು. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ.
ನಿಮ್ಗೋಸ್ಕರ ನಾನು ಇಷ್ಟು ಮಾಡ್ದಿರ್ತೀನ. ಅದ್ ಬಿಡು, ಹುಡುಗನ್ ಬಗ್ಗೆ ಹಿಂಗ್ ಗೊತ್ತಾಗ್ತಿದ್ದ ಹಾಗೆ ನೀನ್ ಯಾಕೆ ಅಮ್ಮನ ಹತ್ರ ವಿಚಾರ ಹೇಳಿಲ್ಲ? ನಾನು ನಾನೇ ಮಾಡಿದಿದ್ರೆ ಮದ್ವೆ ನಿಲ್ಸೋದಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅನ್ಕೊಳ್ತಿದ್ರು. ಪೇಪರ್ ಅಲ್ಲಿ ಬಂದಿದ್ ಕೂಡ ಸುಳ್ಳು ಅಂತ ಅನ್ಕೊಳ್ತಿದ್ರು. ನನ್ನ ಅಮೂಲ್ಯನ ಪ್ರೀತಿಸ್ತೇನೆ ನಿಜ, ಆದ್ರೆ ಅದರಿಂದ ಯಾರಿಗೂ ನೋವಾಗ್ಬಾರ್ದು. ಸಂಬಂಧಗಳ ಮಧ್ಯೆ ಗಲಾಟೆ ಮನಸ್ತಾಪ ಇದ್ಯಾವುದು ಆಗ್ಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಅದಕ್ಕೆ ನಿನಗೆ ಹೇಳ್ದೆ, ನಿನ್ಗೋಸ್ಕರ ಏನ್ ಬೇಕಿದ್ರು ಮಾಡ್ತೀನಣ. ಇಲ್ಲಿ ಕೆಲಸ ನೀನ್ ಮಾತ್ರ ಮಾಡೋದಿಕ್ ಸಾಧ್ಯ ಇದ್ದಿತ್ತು, ಅದಕ್ಕೆ ನಿನಗೆ ಹೇಳ್ದೆ. ಅದನ್ನ ಬೇರೆ ರೀತಿ ನೀನ್ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವತ್ತಿಂದ ಇವತ್ತುವರೆಗೂ ಒಂದೇ ರೀತಿ ಅರ್ಥ ಮಾಡ್ಕೊಂಡಿದ್ದೀನ. ನನ್ನ ಪಾಲಿನ ನಿಂದೆ ಕಿತಾಪತಿನ ನೀನ್ ಬಂದಾಗ್ಲೇ ಅನ್ಕೊಂಡೆ ನೀನೇನೋ ಮಾಡಕ್ ಬಂದಿದ್ಯಾ ಅಂತ. ಕೊನೆಗೂ ಮದ್ವೆ ನಿಲ್ಸ್ಬಿಟ್ಟೆ ಅಲ್ಲ, ಆದ್ರೆ ಇಂಥ ಕೆಳಮಟ್ಟ ಕಿಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ ನೀನ್ ತಪ್ಪಿಕೊಂಡಿದ್ರ, ವಿಷಯ ಏನು ಅಂದ್ರೆ ನೀನ್ ಸಿಮ್ಲಿರಿ ರಾಜ. ದೊಡ್ಡವ್ರ ಮನೆ ಹುಡುಗರಿಗೆ ಯಾವುದು ದೊಡ್ಡ ವಿಷಯ ಅಲ್ಲ. ನಮ್ಮಂತ ಬಡವರನ್ನ ಅವ್ರು ಹೇಗ್ ಬೇಕಾದ್ರೂ ನಡೆಸ್ಕೋತಾರೆ ನೋಡ್ಬೇಗ. ಇನ್ಯಾವತ್ತು ಅಮೂಲ್ಯನ ವಿಷಯಕ್ಕೆ ಈ ಕಡೆ ಮುಖ ಕೂಡ ಹಾಕ್ಬೇಡ. ನನ್ನ ಮಗಳನ್ನ ನಾನು ಯಾರಿಗೆ ಬೇಕಾದ್ರೂ ಮದ್ವೆ ಮಾಡಿಕೊಡ್ತೀನಿ. ನಮ್ಮನೆ ಅಳಿಯ ಅಂದ್ರೆ ಅಣ್ಣ ನೀನು ಅಂತ ನಾನು ನಿನಗೆ ಇಷ್ಟು ಮರ್ಯಾದೆ ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನ ಹಾಗೆ ಉಳಿಸ್ಕೊ. ನನಗೆ ಇಷ್ಟ ಮೇಲೆ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮವರು ಆಗಿಂದ ಅವರಿಬ್ರು ಫೋಟೋನ ಅಷ್ಟು ಡೀಪ್ ನೋಡ್ತಾ ಇದೀರಾ? ಸದ್ಯಕ್ಕೆ ನ್ಯೂಸ್ ಅಲ್ಲಿ ಇರೋದು ಇವರೇ ಅಲ್ವಾ, ಅದಕ್ಕೆ. ನೀನೇನೇ ಹೇಳೋ ಆದ್ಯಾ, ಇವರಿಬ್ರು ಲವ್ ಸ್ಟೋರಿ ಇದೆಯಲ್ಲ, ಎಲ್ಲರೂ ಲವ್ ಸ್ಟೋರಿ ಅಲ್ಲ, ಸಕ್ಕ ಡಿಫರೆಂಟ್. ಡಿಫರೆಂಟ್ ಹಾಗೇನೆ, ಎಲ್ಲರ ಲವ್ ಸ್ಟೋರಿಗಿಂತ ಜಾಸ್ತಿ ಪ್ರಾಬ್ಲಮ್ ಇವ್ರ ಲವ್ ಸ್ಟೋರಿ ಅಲ್ಲಿ ಇದೆ. ಏನಾಗುತ್ತೆ ಅಂತ್ಯಾ, ಚಿಕ್ಕಮ್ಮ ಒಪ್ಕೊಳ್ತಾರ? ಅದ ನೀವು ಅವ್ರ ಹತ್ರ ಕೇಳ್ಬೇಕು. ಬಟ್ ನಾನ್ ಅನ್ಕೊಂಡಿದ್ದೆ ಅಮೂಲ್ಯನ ಒಪ್ಸಕ್ ಕಷ್ಟ ಆಗತ್ತೆ ಅಂತ, ಆದ್ರೆ ಲಾಸ್ಟ್ ಮಿನಿಟ್ಲಿ ಚಿಕ್ಕತ್ತ ಉಲ್ಟಾ ಹೊಡಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜ ಅದ್ಯಾ, ನಾನು ಚಿಕ್ಕಮ್ಮ ಇಷ್ಟೊಂದು ಹಠ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡಿದಿಲ್ಲ. ದೇವ್ರೆ, ಹೇಗಾದ್ರೂ ಮಾಡಿ ಜೋಡಿನ ಒಂದ್ ಮಾಡಪ್ಪ. ಇವನ ನೋಡಿದ್ರು ಯಾರಾದ್ರೂ ಹೇಳ್ತಾರೆ ಅಣ್ಣಂಗೆ ಅಮ್ಮನೇ ಸರಿ ಅಂತ. ಇವರಿಬ್ರು ಬೇರೆ ಬೇರೆಯವ್ರನ್ನ ಮದ್ವೆ ಆದ್ರೆ ನಾಲ್ಕು ಕುಟುಂಬದ ನೆಮ್ಮದಿ ಹಾಳಾಗತ್ತೆ. ನಾಲ್ಕ ಯಾವ್ದೇ ಅದು? ಒಂದು ನಮ್ಮನೇದು, ಎರಡನೇದು ಚಿಕ್ಕತ್ತೆ ಮನೆದು, ಮತ್ತೊಂದು ಅಮೂಲ್ಯ ಮದ್ವೆ ಆಗೋ ಹುಡುಗನ್ ಮನೆದು, ಆಮೇಲೆ ಅಣ್ಣ ಮದ್ವೆ ಆಗೋ ಹುಡುಗಿ ಮನೆದು. ಇವರಿಬ್ರು ಬೇರೆಯವ್ರನ್ನ ಮದ್ವೆ ಆಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅಷ್ಟೊಂದು ದೂರ ನಾನು ಯೋಚನೆ ಮಾಡ್ತಾ ಇಲ್ಲ, ಬಟ್ ಸದ್ಯಕ್ಕೆ ಆದ್ರೆ ಒಂದ್ ಎರಡೇ ಎರಡು ಕೋರಿಕೆ. ಒಂದು ಅಣ್ಣ ಅಮ್ಮ ಮದ್ವೆನ ಬೇಗ ಮಾಡಿಸು ಅಂತ, ಇನ್ನೊಂದು ನನ್ ಗಂಡನ್ ಸ್ವಲ್ಪ ಬುದ್ಧಿ ಕೊಡು ಅಂತ. ಬುದ್ಧಿ ಸ್ವಲ್ಪ ಕಮ್ಮಿ ಅಲ್ವಾ? ಹಾಗೆ ದೇವ್ರೆ, ಇನ್ ನೊಂದಿರೋ ಮನ್ಸ ಕೂಗ್ನ ಪ್ಲೀಸ್ ಕೇಳಿಸ್ಕೊಳಪ್ಪ, ಪ್ಲೀಸ್. ಗಜ, ಲವ್ ಅಲ್ಲಿ ಇದೆಲ್ಲ ಕಾಮನ್, ಈಗ ಆಗ್ಬಾರ್ದೇನೋ ಆಗಿಲ್ಲ, ಇನ್ನೂ ಟೈಮ್ ಇದೆ. ಕೊನೆ ಕ್ಷಣದವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ಬೇಕು. ಇಷ್ಟು ಬೇಗ ಸೋಲ್ನ ಒಪ್ಕೊಳ್ಬೇಡ, ನಿನ್ ಜೊತೆ ನಾವೆಲ್ಲ ಇದೀವಿ. ಮತ್ತೊಮ್ಮೆ ಟ್ರೈ ಮಾಡೋಣ, ಅತ್ತೆ ಹಠ ದೊಡ್ಡದ, ನಮ್ಮ ಎಫರ್ಟ್ಸ್ ದೊಡ್ಡದ, ನೋಡೇ ಬಿಡೋಣ. ಇನ್ನ ರೌಡಿನ ನಿಮ್ಮದ್ವೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೆ ನಿಮ್ಮಿಬ್ರಿಗೇನೆ ಮದ್ವೆ ಆಗೋದು. ನನ್ ಮನ್ಸು ಸಾವಿರ ಸಲ ಹೇಳ್ತಿದೆ ಅಗ್ರಜ, ನೀವಿಬ್ರೆ ಮದುವೆ ಆಗೋದು ಅಂತ. ಹೇಳ,
ಹತ್ರ ಏನು ಕೇಳಲ್ಲಮ್ಮ, ಆದ್ರೆ ಒಂದ್ ಮಾತು ಹೇಳ್ತೀನಿ. ವೇದಾಂತ್ ನನಗ್ ಸಿಗ್ಲಿಲ್ಲ ಅಂದ್ರೆ ಇಷ್ಟು ದಿನ ಇದ್ದ ಅಮ್ಮ ಇನ್ ಮುಂದೆ ಇರಲ್ಲ. ನಾನಾಗಿರಲ್ಲ, ಖುಷಿ ಸಂತೋಷ ಅನ್ನೋದೆಲ್ಲ ಇವತ್ತಿಗೆ ನನ್ನ ಜೀವನದಲ್ಲಿ ಮುಗ್ದೋಗುತ್ತೆ. ಆಮೇಲೆ ನಾನು ಕೂಡ ಮೂರು ಹೊತ್ತು ಕಣ್ಣೀರ್ ಹಾಕೋ ಮಾಮೂಲಿ ಹುಡುಗಿ ಆಗ್ಬಿಡ್ತೀನಿ. ಆಮೇಲೆ ಆ ಕಣ್ಣೀರ ನನಗೆ ಸಂಗಾತಿ ಆಗೋಗ್ಬಿಡತ್ತೆ. ಕಣ್ಣೀರ್ ಜೊತೆ ಬದುಕ್ತೀನಿ ಹೊರತು ಇನ್ನೊಬ್ಬರ ಜೊತೆ ಯಾವುದೇ ಕಾರಣಕ್ಕೂ ಮದ್ವೆ ಆಗಲ್ಲ. ಇದ್ರ ಮೇಲೆ ನಿನಗೆ ಹೇಳೋದೇನಿಲ್ಲ ಅಮ್ಮ. ನನ್ನನ್ನು ನಿಮ್ಮ ಮಗನಾಗಿ ಸ್ವೀಕರಿಸ್ತೀರಾ? ಅಮೂಲ್ಯ ಸಂತೋಷವಾಗಿ ಸುಖವಾಗಿರಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹತ್ತು ಏನೇ ಮುಖ ನೋಡ್ತಿದ್ಯಾ? ಹ್ಮ್, ಅಮ್ಮ ನಿಜಾನ? ಇದನ್ನೆಲ್ಲ ಆಮೇಲೆ ಮಾತಾಡೋಣ, ಹೊದ್ ನಡಿ. ವೇದಾಂತ್, 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 ವೇದಾಂತ್. ಯೋ, ಅವ್ನು ಕೇಳಿಸ್ತಿಲ್ಲ. ನಿನ್ ಗಾಡಿ ಮುಂದಕ್ಕೆ ಹೋಗಲ್ಲ, ಅವನ ಕಿವಿ ಕೇಳಿಸಲ್ಲ. ವೇದಾಂತ್, 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 ಬೇಗ ಹೋಗಿ ನೀನು, ಹೋಗು ಹೋಗು. ವೇದಾಂತ್, ವೇದಾಂತ್, ಏನ್ ವೇದಾಂತ್ ನೀನು, ನನ್ನ ಆಗ್ಲಿಂದ ನಿಲ್ಸು ನಿಲ್ಸು ಅಂತ ಕೂಗ್ತಾ ಇದ್ದೀನಿ, ನಿನ್ನ ಕೇಳಿಸ್ಲಿಲ್ವಪ್ಪ? ನೀನ್ ಅಷ್ಟು ಸುಲಭವಾಗಿ ಹೋಗೋದಕ್ಕೆ ನಾ ಬಿಟ್ಬಿಡ್ತೀನಾ? ನನಗಿಂತ ದೊಡ್ಡ ಹಠ ನಿನಗೆ, ನಿನಗಿಂತ ಜಾಸ್ತಿ ಹಠ ಇವಳಿಗೆ. ಇವಳನ್ನ ಬೇರೆ ಯಾರಾದ್ರೂ ಹುಡುಗನಿಗೆ ಮದ್ವೆ ಮಾಡಿಕೊಟ್ರೆ ಆ ಹುಡುಗನ ಜೀವನನ ಹಾಳು ಮಾಡಿ ಪಾಪ ನನಗೆ ಸುತ್ತಕೊಳ್ಳುತ್ತೆ. ಈ ಬಜಾರಿನ ನೀನೇ ನೋಡ್ಕೋಬೇಕು. ನೀನಲ್ದೆ ಬೇರೆ ಯಾರು ಇವಳನ್ನ ಸಹಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಗೋ, ಇವಳನ್ನ ಮದ್ವೆ ಮಾಡ್ಕೋ.
ನಂದೇನು ತಕರಾರಿಲ್ಲ. ಇನ್ನು ನೀನುಂಟು, ಇವಳುಂಟು. ಇನ್ಮೇಲೆ ನಾನೇ ಏನಾದರೂ ಹೇಳಿದ್ರು ನನ್ನ ಮಾತನ್ನು ಕೇಳ್ಬಿಡ ನೀನು.